ನಮಸ್ಕಾರ ಎಲ್ಲರಿಗೂ. ಕಶ್ಯಪ್ ಅಂತ, ಏನದು ನಿರ್ದೇಶಕ ರತ್ನ ಪ್ರೇಮ್ ಅಭಿಮಾನಿಗಳ ಸಂಘದ ಅಧ್ಯಕ್ಷ ಮಾತಾಡ್ತಾ ಇರೋದು. ರಿಜಿಸ್ಟರ್ಡ್ ಆಗಿಲ್ಲ ಇನ್ನ. ಏನರು ಬೇಕು ನಿಮ್ಗೆ ಫ್ಯಾನ್ಸ್, ನಿಮ್ಗೆಲ್ಲ ಇನ್ನೇನ್ ಬೇಕು ನಿಮ್ಗೆ? ಇಂತ ಒಂದು ಒಳ್ಳೆ ಫಿಲಮ್ ಕೊಟ್ಟಿದ್ದಾರೆ ಪ್ರೇಮ್ ಅವರು, ಏನ್ ಬೇಕು ಅಂತಂದ್ಬಿಟ್ಟು ನಮ್ಗೆ ಐಡಿಯಾ ಸಿಗ್ತಾ ಇಲ್ಲ. ನಾನು ಇವತ್ತು ಇನ್ನೊಂದ್ಸಲ ಬಂದ್ಬಿಟ್ಟು ನಪ್ತಕ್ಕಿ ಫುಲ್ ಹೌಸ್ಫುಲ್ ಆಗ್ಬಿಟ್ಟಿತ್ತು. ಇವತ್ತು ಫಿಲಮ್ ನೋಡ್ಕೊಂಡ್ ಬಂದೆ, ಸಿಕ್ಕಾಪಟ್ಟೆ ಖುಷಿ ಆಗೋಯ್ತು. ಶಿವಣ್ಣನ ಎಂಟ್ರಿ ನೋಡಿದ್ದಾಗ್ಲಿ ಎಲ್ಲ ಬಂದು ಸಿಕ್ಕಾಪಟ್ಟೆ ಖುಷಿ ಆಗೋಯ್ತು. ಇದರಲ್ಲಿ ನನಗೆ ಒಂದು ಕುತೂಹಲ ಇರೋದು ಅಂತಂದ್ರೆ ಹೇರ್ ಸ್ಟೈಲ್ ಬಂದು ಒಂದೊಂದು ಸೀನಲ್ಲೂ ಒಂದೊಂದ್ ತರ ಸಿಕ್ಕಾಪಟ್ಟೆ ಸೂಪರ್ ಹೇರ್ ಸ್ಟೈಲು. ಅದಕ್ಕಿಂತ ಕಾಸ್ಟ್ಯೂಮ್ ಅಣ್ಣ, ರೇಮೆಂಟ್ಸ್ ಅವನೇ ಬಂದು ಪೇಟೆಂಟ್ ತಗೊಂಡ್ಬಿಡ್ತಾನೆ ಅಣ್ಣ, ದೇವರೇಣೆ ಅಂತ ಕಾಸ್ಟ್ಯೂಮ್ ಡಿಸೈನರ್ ಅಣ್ಣ. ನೀವು ಡೈರೆಕ್ಟರ್ ಆಗೋಕ್ಕಿಂತ ಮೊದಲು ಕಾಸ್ಟ್ಯೂಮ್ ಡಿಸೈನರ್ ಆಗ್ಬೇಕಾಗಿತ್ತಣ್ಣ. ಸಖತ್ ಖುಷಿ ಆಯ್ತಾ ಇತ್ತು. ಜನ ಎಲ್ಲ ಫುಲ್ ಬಿದ್ದು ಬಿದ್ದು ಕಾಸ್ಟ್ಯೂಮ್ಸ್ ಗಳು ತಗೋತಾ ಇದ್ರು. ಈಗ ಬೇರೆ ದಸರಾ ಬೇರೆ, ದೀಪಾವಳಿ ಬೇರೆ, ಇನ್ನೊಂದ್ ಎರಡು ತಿಂಗಳು ಮುಂಚೆ ಫಿಲಮ್ ಆದ್ರೆ ರಿಲೀಸ್ ಮಾಡಿತ್ತು ಅಂತಂದ್ರೆ ಕಾಸ್ಟ್ಯೂಮ್ ಗಳು ಸಖತ್ ಎಲ್ಲ ವಿಲಮ್ ಕಾಸ್ಟ್ಯೂಮ್ ಅಂತಂದ್ಬಿಟ್ಟು ಸೇಲ್ ಆಗಿ ಹೋಯ್ತಾ ಇತ್ತು. ನಾನು ನೀವು ಇನ್ನೊಂದು ಬೇರೆ ಹೇಳಿದ್ರೆ ಅಣ್ಣ, ನೀವು ನಿಮ್ಗೆ ಟೈಮ್ ಇಲ್ಲ ಅನ್ಸುತ್ತೆ, ಯಾಕಂದ್ರೆ 100 ಕೋಟಿ ಫಿಲಮ್ ಬಗ್ಗೆ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀರಾ. ಹಿಂದಿ ತಮಿಳು ತೆಲುಗುಲೆಲ್ಲ ಮಾಡ್ಬೇಕು ಅನ್ಕೊಂಡು ನಾನು ಬಾಂಬೆಗೆ ಹೋದೆ, ಬಾಂಬೆಲ್ಲೂ ರಿಲೀಸ್ ಇಲ್ಲ. ಹೈದರಾಬಾದ್ಗೆ ಹೋದ್ರೆ ಹೈದರಾಬಾದಲ್ಲೂ ರಿಲೀಸ್ ಇಲ್ಲ. ಚೆನ್ನೈಗೆ ಹೋದ್ರೆ ಚೆನ್ನೈಯಲ್ಲೂ ರಿಲೀಸ್ ಇಲ್ಲ. ಅದು ನೋಡಿದ್ರೆ ಡಬ್ ಮಾಡ್ಕೊಂಡು ಫಿಲಮ್ ಎಲ್ಲ ರಿಲೀಸ್ ಮಾಡ್ತೀರಾ ಅಂತ ಅನ್ಕೊಂಡಿದ್ದೆ, ಮಾಡ್ಲಿಲ್ಲ ನೀವು. ನನಗೆ ಇನ್ನೊಂದೇನ್ ಮಜಾ ಅಂತಂದ್ರೆ, ನೀವು ಡಬ್ಬಿಂಗ್ ಎಲ್ಲ ಎಲ್ಲೂ ಆಗತ್ತೆ ಈ ಫಿಲಮ್ ಎಲ್ಲ ರೀಮೇಕ್ ಮಾಡೋದು, ಈ ಫಿಲಮ್ ಎಲ್ಲ ರೀಮೇಕ್ ಮಾಡೋದು. ಅಲ್ಲ, ನಾವು US ಅಲ್ಲೂ ಫಿಲಮ್ ರಿಲೀಸ್ ಮಾಡ್ತಾ ಇದೀವಿ. US ಟಿಕೆಟ್ ತರ್ಸಿ. ನಾವು ಪ್ರೇಮ ಅಭಿಮಾನಿಗಳು. ಬರೀ ಬಿಲ್ಡಪ್ಪ 100%. ಆಮೇಲೆ ಇನ್ನೊಂದು ನನಗೆ ಖುಷಿ ಆಯ್ತಾ ಇರೋದು ಅಂತಂದ್ರೆ, ಫಿಲಮ್ ಅಲ್ಲಿ ಆ ತಾಯಿ ಓಡ್ಕೊಂಡ್ ಬರ್ತಾರಲ್ಲಣ್ಣ ಮಗನ್ ನೋಡೋದಕ್ಕೆ, ಅಂದ್ರೆ ಶಿವಣ್ಣ ನೋಡೋದಕ್ಕೆ ಅಂತಂದ್ಬಿಟ್ಟು ಅದು ಎವಿ ಖುಷಿ ಆಗೋಯ್ತಣ. ಅದು ನನ್ನ ಪ್ರಕಾರ ಡೂಪ್ ಎಲ್ಲ ಹೊಡ್ಸಿರಲ್ಲಣ್ಣ ನೀವು, ರಕ್ಷಿತಾನೇ ಓಡಿರೋದಣ್ಣ ಅದು. ಅದು ನಮ್ಮ ಅಕ್ಕ ರಕ್ಷಿತ ಅಕ್ಕನೇ ಓಡಿರೋದು. ಇನ್ ಯಾರು ಓಡೋಕ್ ಚಾನ್ಸ್ ಇಲ್ಲ. ಆ ರೇಂಜ್ ಅಲ್ಲೆಲ್ಲ ಓಡ್ಕೊಂಡು ಏನಣ್ಣ ಗ್ರಾಫಿಕ್ಸ್ ಅದು, ಅಯ್ಯೋ ನಾನು ಎವಿ ಖುಷಿ ಆಗೋಯ್ತು. ಆ ಡೈನಾಸರ್ ಇದೆಲ್ಲ ಬಂದ್ಬಿಟ್ಟು ನನಗೆ ಜುರಾಸಿಕ್ ಪಾರ್ಕ್ ನೋಡಿದಾಗ ಆ ಡೈನಾಸರ್ ಹೆದರಿಕೆ ಆಗ್ಲಿಲ್ಲ, ಸಿಕ್ಕಾಪುಟ್ಟೆ ಹೆದರಿಕೆ ಆಗೋಯ್ತು. ನಮ್ಮನೇಲಿ ಒಂದ್ ಪಾಪ ಐತೆ ಮುನ್ನ ಅಂತಂದ್ಬಿಟ್ಟು ಡೈನಾಸರ್ ನೋಡ್ಬಿಟ್ಟು ಎದ್ರಕೊಂಡ್ ಮಲಿಕೊಂಡ್ಬಿಟ್ಟೈತೆ ಆಗ್ಲಿ. ಓ ನಮಗೆ ಫುಲ್ ಖುಷಿ ಆಗೋಯ್ತು. ಇನ್ನೊಂದು ಸುದೀಪ್ ಅವ್ರ ಕೈ ಸ್ಟೆಪ್ಸ್ ಹಾಕ್ಸಿದ್ರಲ್ಲಣ್ಣ, ಅಯ್ಯೋ ಅದು ಜಾನಿ ಡಿಪ್ ಬಂದು, ಜಾನಿ ಡಿಪ್ ನ ಬಂದು ದೇಪಿದೀರಾ ಅಂತ ಅನ್ಸ್ತಲ್ಲ, ಸುದೀಪ್ನೇ ಬಂದ್ಬಿಟ್ಟು ಇಂಗ್ಲಿಷ್ ನ ಸುದೀಪ್ ಜಾನಿ ಡಿಪ್ ಅಂತ ಅನ್ಬಿಡ್ತಾರೆ. ಆ ರೇಂಜ್ ಖುಷಿ ಆಗೋಯ್ತಣ್ಣ. ಏನಣ್ಣ ಸ್ಟೆಪ್ಸ್ ಅದು, ಅಯ್ಯೋ ಅಣ್ಣ. ನಾಳೆಯಿಂದ ಮೈಕಲ್ ಜಾಕ್ಸನ್ ಸತ್ತಿಲ್ಲಣ್ಣ, ಅದು ನೀವು ಮಾಡಿರೋ ಕೊರಿಯೋಗ್ರಫಿಲಿ ಇದಾನಣ್ಣ, 100% ಇದಾನಣ್ಣ. ಅಲ್ಲ ಇದು ಡಮ್ಮಿ ಗನ್ ಅಲ್ಲ, ಇದು ಒರಿಜಿನಲ್ ಗನ್ ಗೊತ್ತಾ. ನಾವು ಪ್ರೇಮ್ಸ್ ಅಭಿಮಾನಿಗಳು ಅಂತಂದ್ರೆ ಇದೆಲ್ಲ ಮಾಡ್ಲೇಬೇಕು, ಶೋಮ್ಯಾನ್ಸ್. ನಿಮ್ದು ಪ್ರೀತಿ ಏಕೆ ಭೂಮಿ ಮೇಲಿದ್ದ ಫಿಲಮ್ ಇಂದ ನಾನು ನಿಮ್ಮನ್ನು ಫಾಲೋ ಮಾಡ್ಕೊಂಡ್ ಬರ್ತಾ ಇರೋದನ್ನ. ನನ್ಗೆ ನಿಮ್ ಫೀಲು, ಮದರ್ ಸೆಂಟಿಮೆಂಟು ಇದೆಲ್ಲ ನಿಮ್ಗೆ ಹೆವಿ ಖುಷಿ ಆಗ್ಬಿಟ್ಟೈತಣ. ನಾನು ಡೈಲಿ ಬಂದ್ಬಿಟ್ಟು ನಮ್ಮಅಮ್ಮ ಮನೆಯಲ್ಲಿತ್ತು ಅಂತಂದ್ರು ನಮ್ಮಅಮ್ಮ ನುಡಿಕೊಂಡೇ ಮನೆಗೆ ಹೋಗೋದು. ಎಲ್ಲಿರ್ತಾರೆ ಅಂತ ಗೊತ್ತಿಲ್ಲದಿದ್ರು ಆ ಬಸ್ ಸ್ಟಾಪು ಈ ಬಸ್ ಸ್ಟಾಪು ಕಲಸಿಕೊಳ್ಳೆ ಶಿವಾಜಿನಗರ ಎಲ್ಲಾ ಕಡೆ ಹುಡುಕೊಂಡು ಆಮೇಲೆ ಲಂಡನ್ ಹೋಗ್ಬಿಟ್ಟು ಲಂಡನ್ ಇಂದ 5 ನಿಮಿಷದಲ್ಲಿ ಕಾರಲ್ಲಿ ಬಂದ್ಬಿಡ್ತೀರ. ನನಗೆ ಅಷ್ಟು ಇದು ಒಂಥರ ಖುಷಿ ಆಯ್ತಾ, ನಮಗೆ ನಗು ಒಂದಿಂತ ಫಿಲಮ್ ಮಾಡಿದ್ದೀರಾ ಅಂತದ್ರಲ್ಲೂ ಬಂದು ಶಿವಣ್ಣ ಫ್ಯಾನ್ಸ್ ಎಲ್ಲ ಬಂದು ಏನೋ ಪ್ರೊಟೆಸ್ಟ್ ಮಾಡಿದ್ದಾರೆ ಅಣ್ಣ. ಅವ್ರಿಗೆಲ್ಲ ಫಿಲಮ್ ಎಲ್ಲ ಅರ್ಥ ಆಗಿಲ್ಲ ಅಣ್ಣ, ಅವ್ರಿಗೆಲ್ಲ ಫಿಲಮ್ ಎಲ್ಲ ಅರ್ಥ ಆಗಿಲ್ಲ. ನೀವೇನಕ್ಕೆ ಇಂಥ ಇಂಥ ಡೈರೆಕ್ಷನ್ ಮಾಡಿದಿರ ಅಂತಂದ್ಬಿಟ್ಟು ಅರ್ಥ ಆಗಿಲ್ಲ ಅಣ್ಣ. ಅಣ್ಣ ನೀವು 100 ಕೋಟಿ ಫಿಲಮ್ ಮಾಡ್ಬೇಕಣ್ಣ. ಒಂದೊಂದು ಹೀರೋಗ್ ಬಂದು 50 ಕೋಟಿ ಎಲ್ಲ ಅಣ್ಣ, ನಿಮ್ದೆಲ್ಲ ಫಿಲಮ್ ಎಲ್ಲ ಬಂದು 3000 ಕೋಟಿ ಬಜೆಟ್ ಪಿಕ್ಚರು, ನೀವು ಅದರಲ್ಲೆಲ್ಲ ಕಿಲಾಡಿ ಅಣ್ಣ ನೀವು ಒನ್ ಡೇ ಫಸ್ಟ್ ಡೇ. ಇನ್ನೊಂದು ಯಾವಾಗ ಬಂದು ಹೇಳಂಗಣ್ಣ ನನಗೆ, ನಾನೇ ಹೊಡೆದ್ಬಿಟ್ಟು ಕಳ್ಸಿದ್ದೀನಿ 20 ಕೋಟಿ ಕಲೆಕ್ಷನ್ ಆಗೈತಂತೆ ಫಸ್ಟ್ ಡೇ ಅಂತಂದ್ಬಿಟ್ಟು. ನಾನು ಹೇಳಿದ್ದೀನಪ್ಪ 40 ಕೋಟಿ ಅಂತಂದ್ಬಿಟ್ಟು, ಆಮೇಲೆ ಹೇಳಿದ್ದೀನಿ ಈ ಫಿಲಮ್ ಎಲ್ಲ ರೀಮೇಕ್ ಆಯ್ತಾ ಇದೆ, ಚಿರಂಜೀವಿ ರಜನಿಕಾಂತ್ ಇವರೆಲ್ಲ ಬಂದು ರೀಮೇಕ್ ಮಾಡ್ತವ್ರೆ. ಆಮೇಲಿಂದ ಇನ್ನೊಂದು ಏನಂದ್ರೆ, ಎಷ್ಟೊಂದ್ ಜನ ಹೇಳಿದ್ರು 2006 ಇಂದ ಬಂದ್ಬಿಟ್ಟು ನಾವು ಜೋಗಿಯಿಂದ ಪ್ರೇಮ್ನ ನೋಡ್ತಾ ಇದೀವಿ ಅಂತಂದ್ಬಿಟ್ಟು. ನಾನು ಹೇಳಿದೆ 2006 ಅಲ್ಲಿ ನೀನು SLC ಬಂದು ಪಾಸ್ ಆಗ್ಬಿಟ್ಟಿರ್ತೀಯ, ಇನ್ನೊಂದ್ಸಲ ಬಂದ್ಬಿಟ್ಟು ನಿಮ್ಮ ಅಪ್ಪ ಕಾಸು ಕೊಟ್ಬಿಟ್ಟು ಕಾಲೇಜಿಗೆ ಕಳ್ಸಿರ್ತಾನೆ, ನೀನ್ ಫೇಲ್ ಆಗೋಯ್ತು ಅಂತಂದ್ರೆ ಏನ್ ಮಾಡ್ತೀಯ ಅಂತಂದ್ಬಿಟ್ಟು. ಅವಾಗ ಹೇಳಿದ್ರು ನಾವು ಇದು ಅರ್ಥ ಆಗಿರೋರ್ಗ ಅರ್ಥ ಆಗಿರತ್ತಣ್ಣ,
ಫೇಲ್ ಆಗಿ ಹೋಗಿರೋದು ಕಾಸು ಕೊಟ್ಬಿಟ್ಟು ಅವರಪ್ಪ ಕಾಲೇಜ್ ಕಳಿಸ್ತು ಅಂತಂದ್ರೆ ಮಗ ಬಂದ್ಬಿಟ್ಟು ಏನೇನೋ ಶೋಕಿಂಗ್ ಮಾಡ್ಕೊಂಡು ಫೇಲ್ ಆಗೋಯ್ತು ಅಂತಂದ್ರೆ ಅರ್ಥ ಆಗಿರುತ್ತೆ ಅಣ್ಣ, ನಿಮ್ಗೆ ಅರ್ಥ ಆಗಿರತ್ತಣ್ಣ. ಇನ್ನೊಂದು ವಿಲನ್ ಪಾರ್ಟ್ ಟೂ ಮಾಡಿಸ್ಬೇಕಣ್ಣ, ಸುದೀಪ್ ಕೈಲಿ ಬಂದು ಶಿವಣ್ಣ ಅವ್ರ ತಾಯಿ ನುಡುಗಿಸ್ಬೇಕಣ, ಅದು ನಮ್ಗೆ ಡಿಮ್ಯಾಂಡ್. ಇವತ್ತು ಪ್ರೇಮ್ಸ್ ಅಭಿಮಾನಿಗಳ ಸಂಘದ ಅಧ್ಯಕ್ಷ ಕೇಳ್ತಾ ಇದ್ದೀನಿ, ಇದು ಡಿಮ್ಯಾಂಡ್ ಈ ಫಿಲಂ ಎಲ್ಲ ಬಂದ್ಬಿಟ್ಟು. ಇನ್ನೊಂದು ಕನ್ನಡದಲ್ಲೆಲ್ಲ ನೀವೆಲ್ಲ ಫಿಲಂ ಎಲ್ಲ ಮಾಡಕ್ ಹೋಗ್ಬಿಡಿ ಅಣ್ಣ, ಬಾಲಿವುಡ್ ವೇಸ್ಟ್ ಅಣ್ಣ. ಬಾಲಿವುಡ್ ಅಲ್ಲಿ ಸಲ್ಮಾನ್ ಖಾನ್ ಎಲ್ಲ ಬಂದ್ಬಿಟ್ಟು ನಿಮ್ ಮುಂದೆ ಎಲ್ಲ ಡಮ್ಮಿ ಆಕ್ಟರ್ಗಳು ಬಂದ್ಬಿಟ್ಟು ಹಾಲಿವುಡ್ ಗೆಲ್ಲ ಟ್ರೈ ಮಾಡ್ಕೊಂಡ್ಬಿಡಿ, ನೀವು ಹಾಲಿವುಡ್ ಎಲ್ಲ ಟ್ರೈ ಮಾಡಿ. ಜಾನಿ ಡಿಪ್ ನ ಬಂದ್ಬಿಟ್ಟು ಸುದೀಪ್ ಅವ್ರ ಕೈಲಿ ಜಾನಿ ಡಿಪ್ ಆಕ್ಟಿಂಗ್ ಎಲ್ಲ ಮಾಡಿಸಿದ್ರ, ಜಾನಿ ಡಿಪ್ ನೇ ಹಾಕೊಂಡು ಇನ್ನೊಂದು ಫಿಲಂ ಮಾಡಿ. ಆಮೇಲಿಂದ ಅಮಿ ಜಾಕ್ಸನ್ ಎಲ್ಲ ಬೇಡಿ ಅಣ್ಣ, ಅದೆಲ್ಲ ಡಮ್ಮಿ. ಇದು ರಕ್ಷಿತಾ ಅವ್ರನ್ನೇ ಹೀರೋಯಿನ್ ಮಾಡಬೇಕು ನೀವು. ನನಗೆ ಇನ್ನೊಂದು ಏನ್ ಆಸೆ ಅಂತಂದ್ರೆ, ನೀವು ರಕ್ಷಿತಾನೇ ಫಿಲಂ ಅಲ್ಲಿ ಆಕ್ಟ್ ಮಾಡಬೇಕು, ಆ ಫಿಲಂ ಬಂದು ನಾನು ಬಂದು ಟ್ಯಾಟೂ ಹಾಕ್ಸ್ಕೊಂಡ್ಬಂದು ಫಿಲಂ ಮಾಡಬೇಕು ಅನ್ನೋದೇ ಆಸೆ. ಈ ಕಡೆ ರಕ್ಷಿತ್, ಈ ಕಡೆ ಸಾರಿ ಈ ಕಡೆ ಪ್ರೇಮು, ಈ ಕಡೆ ರಕ್ಷಿತಾ ಇಬ್ರದ್ದು, ಸಾರಿ ಅಕ್ಕ ರಕ್ಷಿತಾ ಅಕ್ಕ ಅವ್ರದ್ದು ಇಬ್ರದ್ದು ಟ್ಯಾಟೂ ಹಾಕ್ಸ್ಕೊತೀನಿ. ಅವ್ರ ಮಗನ ಹೆಸರೇನಪ್ಪ ಸೂರ್ಯ ಅಲ್ವಾ, ಓ ಇಲ್ಲಿ ಹೊಟ್ಟೆ ಮೇಲೆ ಸೂರ್ಯನ ಹೆಸರು ಹಾಕ್ಸ್ಕೊಂಡ್ಬಿಟ್ಟು ಫಿಲಂ ಮಾಡಿಸ್ಕೊಂಡ್ ಬಂದ್ಬಿಡ್ತೀನಿ ನಾನು. ನನಗೆ ತುಂಬಾ ಖುಷಿಯಾಗಿದೆಣ್ಣ, ನೀವು ನಿಮ್ ಮಗಂಗೆ ಕೇಳ್ತು ಅಂತಂದ್ರು ಅವನು ಬಂದ್ಬಿಟ್ಟು ನಿರ್ದೇಶಕ ರತ್ನ, ಪ್ರೇಮ ಅಭಿಮಾನಿಗಳ ಸಂಘ ಅಧ್ಯಕ್ಷರು ಅವೇ ಕಶ್ಯಪ್ ಅಂತಂದ್ಬಿಟ್ಟು ನಮ್ಗೆ ಸಂತೋಷಕ್ಕೆ ಏನ್ ಮಾತಾಡಬೇಕು ಅಂತಾನೆ ಐಡಿಯಾ ಸಿಗ್ತಾ ಇಲ್ಲ. ದಿಗ್ಭ್ರಮೆ ಆಗ್ಬಿಟ್ಟಿದೀವಿ ಇವತ್ತು ಫ್ಯಾನ್ಸ್ ಎಲ್ಲ. ನಮಸ್ಕಾರ ಎಲ್ಲರಿಗೂ, ಜೈ ಪ್ರೇಮ್. ಇನ್ನೊಂದು ಶಿವಣ್ಣನ ಜೊತೆ ಬಂದ್ಬಿಟ್ಟು ಯಾವ್ದು ಫಿಲಂ ಅದು ಜಂಗಮ ಅಂತ ಒಂದು ಫಿಲಂ ಮಾಡಿ, ಆ ಜಂಗಮ ಬಂದ್ಬಿಟ್ಟು ಶಿವಣ್ಣನ ಜೊತೆ ಮಾಡ್ಬಿಡಿ. ಯಾರದು ಹಾಲಿವುಡ್ ಆಕ್ಟರ್ ಯಾರಾದ್ರು ಫೇಮಸ್ ಆಕ್ಟರ್ ಹೆಸರು? ನಾವೆಲ್ಲ ಹಾಲಿವುಡ್ ಎಲ್ಲ ಗೊತ್ತಿಲ್ಲಣ, ಚನ್ನಪಟ್ಟಣದಿಂದ ಬಸ್ಸೇ ದಾಟಿಲ್ಲ ನಾವು. ಲಿಯಾನೋ ಡಿ ಕೆ ಪ್ರಿಯೋ ಹತ್ರ ಎಲ್ಲ ಮಾಡಿಸ್ಬಿಡಿ ನೀವು, ಯಾವ ಅವಂತವ್ರ ಹತ್ರನೇ ನೀವು ಮಾಡಿಸ್ಬೇಕು. ಅದು ನಿಮಗೆ ಗೊತ್ತಿರಲ್ಲ ಅಂತ ಅನ್ಸತ್ತೆ, ಬಟ್ ನೀವು ಕರೀತು ಅಂತಂದ್ರೆ ನನ್ನ ಮಕ್ಕಳು ಬಂದು ಫ್ರೀಯಾಗಿ ಬಂದ್ಬಿಟ್ಟು ಬಂದು ಮಾಡ್ಕೊಂಡು ಹೋಯ್ತಾರೆ. ನೀವು ಕಾಸು ಕೊಡ್ಲಿಲ್ಲ ಅಂತಂದ್ರೆ ಅವರೇ ಟಿಕೆಟ್ ಹಾಕೊಂಡು ಬಂದ್ಬಿಟ್ಟು ಮಾಡ್ಕೊಂಡು ಹೋಯ್ತಾರೆ, ಉದಯರಂಗ ಬಸ್ಸಲ್ಲೇ ಬರ್ತಾರೆ. ಆಯ್ತಾ, ನಮಸ್ಕಾರ ಅಣ್ಣ. ಇನ್ನ ಆ ಫಿಲಂ ಅಲ್ಲೂ ಮಳವಳ್ಳಿ ಸಹಾಯ ಕೃಷ್ಣ ಅವ್ರ ಕೈಲೇನೆ ಸಂಭಾಷಣೆ ಬರ್ಸಿ, ಆ ಫಿಲಂ ಅಲ್ಲೂ ಮಳವಳ್ಳಿಲಿ ಮಳವಳ್ಳಿ ಮದ್ದೂರು ಸ್ಲ್ಯಾಂಗ್ ಅಲ್ಲೇ ಇರಬೇಕು. ನಮಸ್ಕಾರ ಅಣ್ಣ. ಕಾಸ್ಟ್ಯೂಮ್ ಬಂದ್ಬಿಟ್ಟು ನೀವೇ ಡಿಸೈನ್ ಮಾಡ್ಬೇಕಣ್ಣ, ಇನ್ ಬೇರೆ ಯಾರ ಕೈಲೂ ಡಿಸೈನ್ ಮಾಡಿಸ್ಬಿಡಿ. ಜೈ ಪ್ರೇಮ್, ಜೈ ಪ್ರೇಮ್, ಜೈ ಪ್ರೇಮ್.